ಏನೇನ್ ಹೇಳದೈತೆ ದೋಸ್ತ, ಎರಡ್ ದಿವಸ ರೇಟ್ ಫುಲ್ ಜಂಪ್ ಐತೆ. ಜಂಪ್ ಮಾಡ್ಯಾರ ಎಲ್ಲಾರು? ಹೌದು ಹೌದಾ? ಎಣ್ಣೆ ಹಚ್ಚಿನಿ, ಎಣ್ಣೆ ರೇಟ್ ಅದು? ಎಣ್ಣೆ ರೇಟ್ 200. ಹಲೋ ಅವ್ನೆ, ಹೇಳ್ಬೇಕಲ್ಲ ಒಂದ್ ಮಾತ, ನಾ 170 ದೀಡ್ಸೆ ಮಾರ್ಲತ್ತಿನ. ಊರಾಗೆಲ್ಲ 200 ಹಚ್ಚಪ್ಪ, ನಾವು ಹಚ್ಚಿದ್ವಿ, ನಿನ್ ಗೊತ್ತಿಲ್ಲ. ನನಗೇನ್ ಗೊತ್ತಾಗೈತಿ, ಒಂದ್ ಸ್ವಲ್ಪ ಗಮನ ಇಟ್ಟು ಹೇಳಿದ್ರೆ ಇದ್ರ ಮಾರ್ತಿದ್ನೇ. ನೋಡ್ ದೋಸ್ತ, 200 ಫುಲ್ ಎಲ್ಲಾರು ಹಚ್ಚಾರು, ನಾವು ಹಚ್ಚುವು. ಈಗ 4 ದಿವಸ ಕೊಡ್ತಾರ ಮಂದಿ, ಇನ್ 4 ದಿವಸ ನಮ್ಗೆ ಯಾರೇ ಕೊಡ್ತಾರ? ಉಳದಿಂದಾಗ ಎಲ್ಲ ನಮ್ಗೆ ಇದ್ದದ್ ಇರತೈತಿ. ಹಂಗೂ ಇದ್ರು ಸೀಸನ್ ಐತಿ, ಮತ್ತ ಮಂದಿ ಅಂಜೈತಿ, ಸಿಗ್ತೈತಿ ಇಲ್ಲ ಸಾಂತ್ಯನಾಗ. ಅದಕ್ಕ ನಾವ್ ಏನ್ ಮಾಡೋಣ? ನೀನು ಏನ್ ಮಾತಾಡ್ಕೋ, ಎಣ್ಣಿ ಸಾಕ್ರಿ ಅವೇನ ಮನಿಗೆ ದಿನದ ಏನ್ ಯೂಸ್ ಆಕಲ್ಲ, ಸ್ವಲ್ಪ ಎಲ್ಲಾ ಹೆಚ್ಚ ಮಾಡಿ ಬಿಡೋಣ. ಏ ಮಾಡ್ತಾರೋ, ತಲೆ ಕೆಲ್ಸಕ್ ಹೋಗ್ಬೇಡ. ನಮ್ದ ಏನಾಗದೈತಿ ನೋಡ್ ದೋಸ್ತ, ಯಾರ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮಂದಿ ಜನ ಕೊಡುದು, 4 ದಿವಸ 3 ದಿವಸ ಕೊಡೋರು, ಫುಲ್ ರೇಟ್ ಜಂಪ್ ಮಾಡುದು. 4 ದಿವಸ ನಮ್ಗೆ ಏನ್ ಬೇಕು ಕೊಡ್ಕೊಂಡ್ ಕಡೆ ನೋಡೋದು. ಯಾರು ಹೇಳ್ಬೇಕು ಸೀಕ್ರೆಟ್ ಮೇಂಟೈನ್ ಮಾಡಿ ನೀನು. ಆಯ್ತು, ಮನ್ಯಾಗ ಎಣ್ಣೆ ಆಗೈತಿ, ಒಂದ್ ಸುರ ಅಂಗಡಿ ತಗದ ಎಣ್ಣೆ ಕೊಡ್ಬಲ್ಲ. ನಾ ಬರ್ತೀನಿ ಕರೆ, ಈಗ ಮೊದ್ಲ ಇದನ್ನೈತಿ, ನಾನ್ ತೆಗೆದು ಕೊಡ್ತೀನಿ ಕರೆ. ರೇಟ್ ಕೇಳೇನೆ ಇದಕ್ಕೆ 200 ಐತಿ. ಆಗಲೇ ಎಣ್ಣೆ ತರ್ಲಕ್ ಅಂಗಡಿ ಹೋಗಿದ್ನ, ಎಣ್ಣೆ ರೇಟ್ 200 ಮಾಡ್ಯಾರ ಅಣ್ಣ. 200 ಮಾಡ್ಯಾರ ಅಣ್ಣ? ನಾನು ಸಂತೆ ತನಕ ಹೋಗ್ತೀನಿಪ್ಪ. ಏನ್ ಈ ಜಗತ್ನಾಗ ಅವ್ರವ್ನ ಪಾಪ ಯಾವ್ದು ಪುಣ್ಯ ಯಾವ್ದು ಸತ್ತ ಹೋದಂಗ ಐತೆ. ಸರಿ, ಅಧಿಕಾರಿಗಳನ್ನು ತಿಳಿಸು. ಸರಿ ಸಾಹೇಬ್ರ, ನಮಸ್ಕಾರ. ಏನ್ ಮಾಡ್ತೀರಿ, ಸಂತಿಗತ್ತಿಸಿಂದ ಕಿರಾಣಿ ಅಂಗಡಿ ಹೋಗಿದ್ದೀರಿಪ್ಪ. ಒಂದಕ್ಕೆ 2 ರೇಟ್ ಮಾಡಿ ಹೇಳ್ತಾರ, 100 ಇದ್ದದ 200 ಹೇಳತ್ತಾರೆ, 50 ಇದ್ದದ 100 ಹೇಳ್ತಾರೆ. ನಾವ್ ಹೆಂಗಾದ್ರೂ ಬಡವ್ರು ಹೆಂಗ್ ಬದುಕುದು ಹೇಳ್ರಿ ಸರ್. ಹಿಂಗ ಏನ್ ಮಾಡುದು ಬಿಡಪ್ಪ, ನಾನು 2 ದಿವಸ ಆತ ಹೋಗಿ ಊರಾಗೆಲ್ಲ ಹೇಳಿ ಬಂದಿವು, ಏನೆಲ್ಲ ಹೇಳಿದ್ವು, ಏನ್ ಪಾಪ ಪುಣ್ಯ ಎಲ್ಲ ಸತ್ತ ಹೋದಂಗ ಐತಿ. ನೋಡೋಣ, ಇನ್ನೊಂದ್ಸಲ ನಮ್ದು ಮೇಲಾಧಿಕಾರಿ ಕೇಳಿಸ್ತಾನು, ಫೋನ್ ಹಚ್ಚನು, 2 ನಿಮಿಷ ವೇಟ್ ಮಾಡಿ. ಹಲೋ ಸರ್, ಕಿರಾಣಿ ಅಂಗಡಿ ಅವ್ರಿಗೆ ಎಲ್ಲ ಹೇಳಿದೀವಿ, 2 ದಿವಸ ಹೇಳತ್ತಿದೀವ್ರಿ, ಆದ್ರೂ ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡತ್ತಾರು. ಸ್ವಲ್ಪ ಬಂದ್ ನೀವು ವಿಚಾರಣೆ ಮಾಡ್ರೆ ಚಲೋ ಆಗ್ತೈತಿ. ಹಾ ಸರ್, ಹಾ ಸರ್, ಓಕೆ ಸರ್, ನಮಸ್ಕಾರ. ಏನ್ ಮಾಡೋ ಸರ, 2 ದಿವಸ ಆತ ಕಿರಾಣಿ ಅಂಗಡಿ ಅವ್ರಿಗೆಲ್ಲ ಹೇಳಿ ಬಂದ್ರು, ಮತ್ತೂ ರೇಟ್ ಹೆಚ್ಚಿದ್ವಲ್ಲ ಆ ತರ ಕಸ್ಟಮರ್ ಕಂಪ್ಲೇಂಟ್ ಬಂದಿದ್ರು. ಈಗ ಅದಕ್ಕೆ ನೀವು ಫೋನ್ ನೋಡಪ್ಪ, ಏನ್ ಹೇಳಿ, ಇಲ್ಲಿ ಮಾನವೀಯ ಮೌಲ್ಯಗಳೇ ಹೆಚ್ಚದ, ತಿಳ್ಕೊಂಡ್ ಮಾಡ್ಬೇಕು. ಅವ್ರು ಮಾಡಿಲ್ಲ ಅಂತಂದ್ರೆ ನಾವ್ ಎಷ್ಟು ಸರ್ ನೋಟಿಸ್ ಕೊಟ್ಟು ಏನ್ ಪ್ರಯೋಜನ ಐತಿ? ಏನು ಪ್ರಯೋಜನ ಇಲ್ಲ ಸರ್. ಸರಿ, ಭೇಟಿ ಆಗಿ ನೋಡಿ ಹೋಗೋಣ. ಆಯ್ತು ಸರ್, ಇನ್ನೊಂದ್ಸಲ ಅವ್ರಿಗೆ ಹೇಳಿ ತಗೊಳಕ್ ಹೇಳಿ. ಆಯ್ತು ಸರಿ. ಫೋನ್ ಮಾಡಿದ್ದೆ ಅವ್ರಿಗೆ. ಮಾಡಿದ್ವಿ ಸರ್, ಬರ್ತಾರೆ ಒಂದ್ 2 ಸೆಕೆಂಡ್ ಸರ್. ನಮಸ್ಕಾರ, ನಮಸ್ಕಾರ. ನಾವು ಬಡವ್ರೆ ಸರ್, ಎಲ್ಲ ಈಸನ ಇಲ್ಲೇ ಮನ್ಯಾಗ ಕೂತಿದ್ದೇವೆ, ಬಾಜಾರ್ ಹೋಗಿ ಎಣ್ಣೆ ತರ್ಲಾಕ್ವಾದ್ರೆ ಇದ್ದದೆಲ್ಲ ಡಬಲ್ ರೇಟ್ ಕೊಡ್ಲಾಕ್ತಾರ ಸಾಬ್ರ. ಹೆಂಗ್ ಮಾಡೋಣ್ರಿ, ನಾವು ಬಡ್ರು ನಮ್ಮಂತಕ್ಕೇನು ಇಲ್ಲ. ಏನ್ ಮಾಡಿದ್ರು ಸಾಹೇಬ್ರ, ಮಾಡ್ಲಾಕ ಕೆಲಸ ಇಲ್ಲಾಗೈತೆ ಅಂತ ಅದ್ರಾಗ. ಇವ್ರು ನೋಡ್ರಿ, ಅಂಗಡಿಯವ್ರು ಇದ್ ರೇಟ್ಗಿಂತ ಜಾಸ್ತಿ ತೊಗೊಳತ್ತಾರ, ಹೆಂಗ್ ಮಾಡೋದು ಹೇಳಿ ಸಾಹೇಬ್ರ. ಆಯ್ತು, ಕೊಡ್ರಿ, ಅನ್ಕೊಂಡ್ರಿ, ಅವ್ರು ಕರೆಸ್ತಾರೆ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ, ನಾವು ಕಿರಾಣಿ ಅಂಗಡಿ ಅವ್ರು ಸರ್, ಫೋನ್ ಹಚ್ಚಿದ್ರೆ ಹತ್ರ ಅದಕ್ಕೆ ಬರ ಭೇಟಿ ಆಗಿ ಬಂದಿ ಸರ್. ಏನ್ಪಾ ನೀವ್ ಒಂದಕ್ಕೆ 2 ಹಣ ತಗೊಳತ್ತಿರತ್ತ ಖರೇನ? ಇಲ್ರಿ ಸರ್. ಇಲ್ಲ ಇಲ್ಲ ಸರ್, ಯಾರು ಸುಳ್ಳು ಮಾಹಿತಿ ಕೊಟ್ಟಾರ? ಸುಳ್ಳು ಮಾಹಿತಿ ಏನಿಲ್ಲ ಸರ್, ಹಣ ತಗೋಬಾರ್ದಪ್ಪ. ಹಂಗ ನಮ್ ದೇಶದಾಗ ನೋಡಿರಿ, ಇಲ್ಲಿ ಸೈನಿಕರು ಒಂದು ದಿನದ ಪಗಾರ ಸಿಗ್ಲಾತ, ಕಾರಣ ಏನು? ಏನ್ತಮ್ಮ ಕಾರಣ ಏನು? ಅದ ರೋಗ ಬಂದ ಅನುಕೂಲ ಇಲ್ಲ ಅಂತ ಹೇಳಿ. ರೋಗ ಬಂದ ಅನುಕೂಲ ಅಲ್ಲ, ರೋಗ ಬಂದತಿ ಜನರಿಗೆ ಹೊರಗೆ ಬರಬೇಡ್ರಿ ಅಂತ ಹೇಳಾರ. ದಿನನಿತ್ಯ ದುಡಿದು ತಿನ್ನವ್ರಿಗೆ ಮನ್ಯಾಗ ಕೂತಾರ, ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮಾನವೀಯ ಮೌಲ್ಯಗಳನ್ನು ತೋರ್ಸ್ಲಾಗ್ತದೆ. ನೀವು ಮನುಷ್ಯನಾದ್ರಿ, ಒಂದ ಊರಾಗ ಹುಟ್ಟಿರಿ, ಒಂದ ಊರಾಗ ಬೆಳೆದಿರಿ, ಇಂಥ ಸಂದರ್ಭದಾಗ ಏನ್ ಮಾಡ್ಬೇಕನ್ನು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಸಹಾಯ ಮಾಡ್ತಿರ್ಬೇಕಾದ್ರೆ ನಾವು ಕಿತ್ಕೊಂಡು ತಿಂತೀವಿ ಅಂತಂದ್ರ ಈ ಮನುಷ್ಯರಾಗಿ ಹುಟ್ಟಿ ಮರಗಳ ತರ ನಡ್ಕೊಂಡಂಗಾಗ್ತದೆ. ನೀವಂತೂ ಓದ್ದವ್ರಿ, ಅನಕ್ಷರಸ್ಥರ ಸಹಿತ ನಿಮಗೆ ಮಾಡಂಗಿಲ್ಲ. ಇಂಥ ಕೆಲಸ ಮಾಡಿದ್ರೆ, ಇನ್ನೊಬ್ಬರನ್ನು ಮರಗಿಸಿದ್ರೆ, ಇನ್ನೊಬ್ಬರಿಗೆ ನೋವು ಕೊಟ್ರೆ ನಮ್ಮ ಹಟ್ಟಿ ಸಂತೋಷ ಇರುವುದಿಲ್ಲ. ಮೇಲ್ ನೋಟಕ್ಕೆ ಸಂತೋಷ ಇರ್ತೈತಿ, ಮುಂದೊಂದು ದಿನ ತೊಂದರೆಗೀಡಾಗ್ತೈತಿ. ಅದ್ ಬ್ಯಾಡ್ರಿಪ್ಪ, ನಾ ಅಧಿಕಾರಿಯಾಗಿ ಹೇಳತ್ತಿಲ್ಲ, ನಾವು ಮನುಷ್ಯಾಗಿ ಹೇಳತ್ತನು. ನೀವು ಒಬ್ಬ ಮನುಷ್ಯನಾಗಿ ಕೇಳ್ರಿ, ಏನಂತೀರಿ? ಇಲ್ಲ ಸರ್, ಅದ್ ಯಾರೋ ಮಾಡಿದ ತಪ್ಪು, ಯಾರ್ದು ಗಾಳಿ ಸುದ್ದಿ ಕೇಳಿ ನಾವ್ ಹಂಗ್ ಮಾಡಿದ್ವಿ ಸರ್. ಇನ್ನೊಂದ್ ಹಂಗೇನ್ ಆಗೋದಲ್ಲ ತೋರ್ ಸರ್, ಇದನ್ನ ಮಾಡ್ತೀವಿ ನಾವ್. ಹೊಂದಾಣಿಕೆ ಮಾಡ್ಕೊಂಡ ರೈತರ ಪರವಾಗಿ ಗ್ರಾಹಕರಿಗೆ ಒಳ್ಳೆ ಸೇವೆ ಕೊಡ್ತೀವಿ ಸರ್. ನಾವು ಸಾಕಷ್ಟು ಕೂಲಿ ಜನ, ಹೊಟ್ಟಿಗೆ ಊಟ ಇಲ್ದ ಬದುಕ್ಲಾಕತ್ತಾರ. ಅಂತದ್ರಾಗ ನಿಮ್ ಹತ್ರ ಬಂದ್ 1 ಕಿಲೋ ಅಕ್ಕಿಗೆ 50 ರೂಪಾಯಿ ಕೊಡು ಬದ್ಲಿ 100 ರೂಪಾಯಿ ಕೊಟ್ರು ಅಂತಂದ್ರ ಎಷ್ಟು ನೋವು ಪಡ್ತಾರ? ಮತ್ತೆ ಅವ್ರ ಶ್ರಾಪ ಅಂದ್ರೆ ಅವ್ರ ತ್ರಾಸ ನಿಮಗೆ ತಗಲ್ತೈತಿಲ್ಲ ಯೋಚನೆ ಮಾಡಿ. ಸೂಕ್ಷ್ಮ ಐತಿ ವಿಚಾರ. ನಾವು ನೀವು ಎಲ್ಲರೂ ಕೂಡಿ ಎಲ್ರನ್ನು ಎತ್ತಿ ತೋರಿಸು, ಎಲ್ರನ್ನು ಮುಂದೆ ನಡೆಸುನು. ಅದ್ರ ಜೊತೆಗೇನ ಈ ಕೊರೋನಾ ಮಾರಿ ಹೊಡೆದು ಓಡಿಸುನು.
ಆ ಕರೋನಾ ಜೊತೆ ಇಂತ ಆರ್ಥಿಕ ತೊಂದರೆ ಅಂದ್ರೆ ಸಾಮಾಜಿಕ ತೊಂದರೆನು ಬತ್ತು ಅಂತಂದ್ರೆ ಬದುಕಿದ್ದು ಭೂಮಿ ಮೇಲೆ ವೇಸ್ಟ್ ಲಾ ಏನಪ್ಪ ಬತ್ತು ಅಂತ ಹೇಳಿ ಜನ ಮರುಗುವಂಗಾಗ್ತಿ. ಆ ಮರುಗಿಗೆ ನಾವ ಯಾರು ಕಾರಣರಾಗಿರ್ಬೋದ ತಿಳಿತಿಲೋ ದಯವಿಟ್ಟು ಕ್ಷಮಿಸ್ರಿ ಸರ್, ನಾವು ರೇಟ್ ತಗೊಂಡಿದ್ದಂತ ಕರೆ ಸರ್, ನಾವು ಯಾರ್ದ ಮಾತು ಕೇಳಿ ತಗೊಂಡಿವ್ರಿ. ಆದ್ರೆ ಇವತ್ತಿನ ನೀವು ತಿಳುವಳಿಕೆ ಹೇಳಿರಲ್ರಿ, ಇವತ್ತಿನ ಹಿಡ್ಕೊಂಡು ರೇಟ್ ಎಷ್ಟೈತ್ಲೆ ಅದಕ್ಕಿಂತ ಒಂದ್ ರೂಪಾಯಿ ಕಡಿಮೆ ಇಟ್ಟ ತಗೋತೀವಿ ಸರ್. ನಾವು ನಿಮ್ ಜೊತೆಗೆ ಈ ಕೊರೋನಾ ಅನ್ನೋ ದೊಡ್ಡ ಮಹಾಮಾರಿ ರೋಗ ಹೋಗಾಡಿಸ್ಲಾಗ್ತೀವಿ, ನಿಮ್ ಜೊತೆ ನಾವು ಸಹಾಯ ಮಾಡ್ತೀವಿ ಸರ್. ಶಬಾಷ್ ದೇವ್ರ ಎಲ್ಲರಂತಂದ್ರೆ ಈ ನಿನ್ ಮಾತಿನೊಳಗೆ ನಾನು ಅಕಸ್ಮಾತ್ ನೀವೇನಾರೇ ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡ ಎಲ್ಲೆಲ್ಲೋ ದೇವ್ರಿಗೆ ಹೋಗ್ತಿರ್ಲಿ, ಅದ್ರ ಬದ್ಲಿ ಇಂತ ಪುಣ್ಯದ ಕಾರ್ಯ ಮಾಡಿ, ಆ ದೇವ್ರ ನಿಮ್ಮನ್ನ ಹಿಡ್ಕೊಂಡು ಇಲ್ಲಿ ಬರ್ತಾನೆ. ಮಾಡ್ತೀವಿ ಸರ್, ಇನ್ ಮುಂದೆ ನಮ್ಮ ಅಂಗಡಿ ಬರುವಂತ ಗ್ರಾಹಕರಿಗೆಲ್ಲ ಇದು ಮಾಡ್ತೀವಿ. ಕೆಲಸ ದೇವರ ಕೆಲಸ, ಒಳ್ಳೆಯ ಕೆಲಸ ದೇವರ ಕೆಲಸ. ದೇವ್ರಿಗೆ ಏನಾರ ನಂಬಿಕೆ ನಿಮ್ಮಲ್ಲಿ ಸಹಾಯಕದೊಳಗೆ ದೇವ್ರ ಕಾಣ್ತೀವಿ. ಆ ದೇವ್ರ ಕೆಲಸ ಮಾಡಿ.